ಏನು ಸ್ವಂತ ಚಿಕ್ಕಪ್ಪ ಆದವನೆ ನಿನ್ನನ್ನ ತಬ್ಲಿ ಮಾಡಿ ಆಸ್ತಿನೆಲ್ಲ ಅನುಭವಿಸ್ತಿದಾನ ಅವನ ಮನುಷ್ಯ ಅಲ್ಲಮ್ಮ ಮೃಗ ದೇವರವನ ಶಿಕ್ಷೆ ಕೊಡದೆ ಬಿಡಲಮ್ಮ ಹಾಗಂತ ನಾ ಸುಮ್ಮನೆ ಬರ್ದು ಚಂದ್ರು ಹಾಗಾದ್ರೂ ಮಾಡಿ ನೀನೇ ಮುಂದೆ ನಿಂತು ಆಸ್ತಿನ ಭೈರವಿ ಕೈಗೆ ಬರೋ ಹಾಗೆ ಮಾಡಬೇಕು ಹೌದಮ್ಮ ನಾನು ಇವತ್ತೆ ಭೈರವಿನ ಕರ್ಕೊಂಡು ಆ ಊರಿಗೆ ಹೋಗ್ತೀನಿ ಊರಿನ ಹಿರಿಯರ ಮುಂದೆ ಭೈರವಿನ ತೋರಿಸಿ ಆ ಅಯೋಗ್ಯ ಮಾಡಿದ ಕುತಂತ್ರ ಅಂತ ಹೇಳಿ ಭೈರವಿಗೆ ಆಸ್ತಿ ಇದಕ್ಕೋ ಹಾಗೆ ಮಾಡಿದ್ಮೇಲೇನೇ ನಾನು ವಾಪಸ್ ಬರೋದು ಏನು ಇವತ್ತೆಲ್ಲ ಒಟ್ಟಿಗೆ ಬಂದ್ಬಿಡಿದಿರಾ ಇವತ್ತಿಂದ ಈ ಆಸ್ತಿ ನೋಡ್ಕೊಳ್ಳೋ ಹೊಣೆನ ಊರ್ ಜನಗಳ ಮುಂದೆ ನಿಮಗೆ ಒಪ್ಪಿಸೋಣ ಅಂತ ಬಂದಿದ್ದೀನಿ ನಿಲ್ಸಿ ಏನಯ್ಯ ಪೂಟ್ಲಾಯ್ರಿ ಯಾರ್ ಮನೆ ಆಸ್ತಿನ ಯಾರ್ ಕೈಗೆ ಒಪ್ಪಿಸ್ತಾ ಇದ್ದೀಯಾ ಈ ಆಸ್ತಿಗೆ ಯಜಮಾನಿ ಇವಳು ಯಾಕೋ ಹಾಗೆ ದುರುಗುಟ್ಕೊಂಡು ನೋಡ್ತಿದ್ಯಾ ಹೇಳಿದ್ ಕೇಳಿಸಲ್ವಾ ಸುಮ್ಮನೆ ಗಲಾಟೆ ಮಾಡಬೇಡ ಯಾರು ನೀನು ನಾನು ಯಾರು ಅನ್ನೋದು ಮುಖ್ಯ ಅಲ್ಲ ಈ ಆಸ್ತಿ ಯಾರಿಗೆ ಸೇರಬೇಕಾಗಿದೆ ಅನ್ನೋದು ಮುಖ್ಯ ಒಳ್ಳೆ ಮಾತಿನಲ್ಲಿ ಆಸ್ತಿ ನಿಮಗೆ ಒಪ್ಪಿಸ್ಬಿಡು ಓಕೆ ಐ ಸೀ ಆಸ್ತಿ ಏನು ಕಡ್ಲೆಪುರಿ ಇನ್ಕೊಂಡಿದ್ಯಾ ಬಂದು ಕೇಳಿದವರಿಗೆಲ್ಲ ಬೊಗ್ಸೆಯಲ್ಲಿ ತುಂಬಿಸ್ಕೊಡೋಕೆ ಏಯ್ ಯಾರ ಮಗು ಇದು ಚಿಕ್ಕಪ್ಪ ನಾನು ಭೈರವಿ ಗೊತ್ತಿಲ್ಲಲ್ವಾ ಐ ಸೀ ನೀನು ಭೈರವಿನ ಒಂದು ನಿಮಿಷ ತಾಳು ಭೈರವಿ ಮೃಗಗಳಿಗೆ ಮನುಷ್ಯನ ವಾಸನೆ ಕಂಡುಹಿಡಿಯೋ ಶಕ್ತಿ ಇದೆ ಈ ಕೋತಿ ನಾಯಿಗೆ ಈ ಕೆಲಸ ವಹಿಸಿದ್ರೆ ಆಯ್ತು ಕರೆಕ್ಟ್ ಆಗಿ ಹೇಳಿದೆ ರಾಜಾ ರಾಮು ನಾನು ಕರ್ಕೊಂಡು ಬಂದಿರೋ ಹುಡುಗಿನೇ ನಿಜವಾದ ಭೈರವಿ ಹೋಗಿ ಗುರುತಿಡಿದು ಇವರ ಮುಖಕ್ಕೆ ಮಸಿ ಬಳಿರಿ ಕಮ್ ಆನ್ ಗೋ ಏನ್ರಿ ಗುಂಡಣ್ಣ ಕೋತಿ ನಾಯಿ ನಿಜವಾದ ಮಗುವನ್ನ ಕಂಡಿಡಿತೆ ಅಂತ ಹೇಳ್ಬಿಟ್ಟು ಇರೋ ವಿಷಯನ ಕನ್ಫ್ಯೂಸ್ ಮಾಡ್ಬಿಟ್ರಲ್ರಿ ಅಯ್ಯೋ ನಾನು ಏನಿಸಿದ್ರು ಒಂದು ಇವು ಮಾಡಿದ್ರು ಒಂದು ಈಗ ಏನ್ ಮಾಡೋದು ನೀವೇ ಹೇಳಿ ಸ್ವಾಮಿ ಸರಿ ಒಂದು ಕೆಲಸ ಮಾಡೋಣ ಈ ಎರಡು ಮಕ್ಕಳು ಇಲ್ಲೇ ಇರಲಿ ಇದರಲ್ಲಿ ನಿಜವಾದ ಭೈರವಿ ಯಾರು ಅಂತ ಕಂಡುಹಿಡಿಯೋದಕ್ಕೆ ನಾವು ಪ್ರಯತ್ನ ಮಾಡೋಣ ಏನ್ ಹೇಳ್ತೀರಾ ಮೂರ್ತಿಗಳೇ ಐ ಸೀ ಧಾರಾಳವಾಗಿರಲಿ ಆಗ್ಲೇ ಯಾರು ಮೋಸಗಾರರು ಅಂತ ಪ್ರೂವ್ ಮಾಡಕ್ಕೆ ಸಾಧ್ಯ ಆಗೋದು ಈಗ ಬಂದ್ಯಾ ಅಲ್ಲಯ್ಯ ಮಗುಗೆ ಆಸ್ತಿ ಕೊಡ್ತಿ ವಾಪಸ್ ಬರ್ತೀನಿ ಅಂತ ಹೇಳಿ ಸುಖವಾಗಿದೆ ಅಂತ ಇಲ್ಲೇ ಝಾಂಡ ಹೊರಬಿಟ್ಯಾ ಆ ಅದನ್ನ ಯಾಕೆ ಹೇಳ್ತೀಯಾ ಈ ಮನೆಯಲ್ಲಿ ಭೈರವಿ ತರಾನೇ ಇನ್ನೊಂದು ಮಗು ಇದೆ ಆಸ್ತಿ ಕೊಡಲ್ಲ ಅಂತ ಗಲಾಟೆ ಮಾಡ್ತಾ ಇದ್ದಾನೆ ಅವನ ಹತ್ರ ಇರೋ ಮಗು ಡೂಪ್ಲಿಕೇಟ್ ಅಂತ ಪ್ರೂವ್ ಮಾಡದೆ ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅಯ್ಯ ಅದಕ್ಕೇನೀಗ ನಾವಿಬ್ರು ಸೇರಿ ಒಂದು ನಿಮಿಷದಲ್ಲಿ ಅದನ್ನ ಸರಿ
ಅಚ್ಚರಿ ನೀನ್ ಯಾರು ಅಂತ ಕೇಳಿದ್ರೆ ಏನ್ ಹೇಳೋದು? ಭೈರವಿಗೆ ನೀನ್ ಕಾವಲು, ನಿನಗೆ ನಾನ್ ಕಾವಲು, ಅಷ್ಟೇ. ರಾಮರಾಜ ಯಾಕೆ ಹಿಂಗ್ ಸುಮ್ನೆ ಕೂತ್ ಬಿಟ್ರಿ? ನೀವ್ ತಾನೇ ನಂಗೆ ಸ್ನಾನ ಮಾಡಿಸ್ಬೇಕು, ಮರ್ತು ಬಿಟ್ರಾ? ಬನ್ನಿ ರಾಮರಾಜ, ಅವಳು ಡೂಪ್ಲಿಕೇಟ್, ಅವಳ ಜೊತೆ ಎಲ್ಲ ಹೋಗ್ತೀರಾ? ಡೂಪ್ಲಿಕೇಟ್ ನೀವು ನನ್ ಜೊತೆ ಬನ್ನಿ, ಅವಳ ಮಾತು ನಂಬೇಡಿ, ಅವಳು ಹೇಳೋದ್ ಸುಳ್ಳು, ನೀವು ನನ್ ಜೊತೆ ಬನ್ನಿ. ನಾನೇ ಭೈರವಿ, ನಾನ್ ಭೈರವಿ, ನೀನ್ ಡೂಪ್ಲಿಕೇಟ್, ನೀನ್ ಡೂಪ್ಲಿಕೇಟ್. ಹೊಡಿತೀನಿ ನೋಡು, ಹೋಗ ಹೋಗ ಹೊಡಿತೀನಿ. ಏಯ್ ಹೋಗ ಚಚ್ತೀನಿ. ನಾನೇ ಭೈರವಿ, ನಾನೇ ಭೈರವಿ. ಏ ಗೋಪಾಲ. ಏನ್ ಸಾರ್? ಎಲ್ಲಿಗೆ ಹೊರಟೆ? ಅಂಗಡಿಗೆ ಹೊರಟೆ. ಏನ್ ತರಕ್ಕೆ? ಬೀಡಿ ತರಕ್ಕೆ. ಯಾವ ಬೀಡಿ? ಶಾಂತಿ ಬೀಡಿ. ಯಾವ ಶಾಂತಿ? ಡಿಸ್ಕೋ ಶಾಂತಿ. ಡಿಸ್ಕೋ ಶಾಂತಿ, ಡಿಸ್ಕೋ ಶಾಂತಿ. ಥೂ ನಿನ್ನ ಡಿಸ್ಕೋ ಶಾಂತಿ ಅಂದ್ರೆ ಸಾಯ್ತಾನೆ. ಹೋಗಿ ಮೊದ್ಲು ಒಂದ್ ಮಗುನ ಟಿಫಿನ್ ಮಾಡಕ್ ಕರ್ಕೊಂಡ್ ಬಾ. ಅದರಿಂದ ಯಾವ್ದು ಒರಿಜಿನಲ್, ಯಾವ್ದು ಡೂಪ್ಲಿಕೇಟ್ ಅಂತ ನಾನ್ ಕಂಡು ಹಿಡಿತೀನಿ. ಸಾರ್, ಆ ಮಗುನೇ ಬರ್ತಾ ಇದೆ. ಅಮ್ಮ ಭೈರವಿ, ಟಿಫನ್ ರೆಡಿ. ಬಾ ಅಮ್ಮ. ನೀನ್ ಹಸಿ ಬಾ, ನಿಂಗೇನು ಗೊತ್ತಿಲ್ಲ. ಏನು? ಡ್ಯಾಡಿ ಫೋಟೋಗೆ ಹೂ ಬಿಟ್ಟ ಮೇಲೆ ನಾನು ತಿನ್ನೋದು. ಕಣ್ಣು ಹಿಡಿದ್ಬಿಟ್ಟೆ, ಕಣ್ಣು ಹಿಡಿದ್ಬಿಟ್ಟೆ. ಏನ್ನ ಹೂ ತಗೊಂಡ್ ಹೋಗ್ತಾ ಇದೆಯಲ್ಲ, ಅದೇ ಒರಿಜಿನಲ್ ಮಗು. ಹೂ ತಗೊಂಡ್ ಹೋಗ್ತಿರೋ ಮಗುನೇ ಒರಿಜಿನಲ್ಲ. ಹೌದು. ಅಲ್ ನೋಡಿ. ಎಲ್ಲಿ? ಅಲ್ ನೋಡಿ. ನನ್ ಡ್ಯಾಡಿ ಫೋಟೋ ನೀನ್ ಯಾಕೆ ಹೂ ಬಿಡ್ತೀಯಾ? ನಾ ಹೂ ಇಟ್ಟೇ ಇರ್ತೀನಿ, ಇದು ನನ್ ಡ್ಯಾಡಿ. ಹೂ ಬಿಟ್ರೆ ಕೈ ಮುರಿತೀನಿ, ನಾನು ಮುರಿತೀನಿ. ಸಾರ್. ಏನು? ಹೂವಿನಿಂದ ನಿಜ ಕಂಡಿಡಿತೀನಿ ಅಂದ್ರಲ್ಲ, ಈಗೇನ್ ಹೇಳ್ತೀರಾ? ಹೇಳೋದೇನು? ಇವರಿಬ್ರು ಸೇರಿ ನನ್ಗೆ ಹೂ ತರ ಹೊಸಕ್ ಬಿಟ್ರು. ಬೇಬಿ, ಹಸನಾದ ತುಪ್ಪದಲ್ಲಿ ಮಾಡಿದ ರುಚಿಯಾದ ಉಪ್ಪಿಟ್ಟು. ಉಪ್ಪಿಟ್ಟಿ ಬನ್ನಿ. ಇದು ದೇವರಿಗೆ ಟೆಸ್ಟ್ ಮಾಡಿ ಹಶ್ವಿಲ್ಲ ನನ್ನ ಕೆಳಗಿಳಿಸಿ. ಬಾಮ ಬಾಮ ಬಾಮ. ನೋಡಿದೇನೋ, ಮಕ್ಕಳೇ ದೇವ್ರು ಅಂತಾರೆ, ಅದು ನಿಜ ಕಣೆಯ? ಮರಿದೆ ದೇವರಿಗೆ ಉಪ್ಪಿಟ್ಟು ತಿಟ್ಲು, ಇವಳೆ ಒರಿಜಿನಲ್. ಅವಸರ ಪಡಬೇಡಿ, ಇನ್ನೊಬ್ಬಳು ಬರ್ತಾ ಇದ್ದಾಳಲ್ಲಿ. ಪಾಪ, ಉಪ್ಪಿಟ್ಟಿನ ಬಾಮ್ಮ. ತುಂಬಾ ಉಪ್ಪು ಸುರಿದಿದ್ದೆ ಅಲ್ಲ, ಅವತ್ ಹೇಳಿದ್ದು ನಾನೇ, ಇವತ್ ಹೇಳ್ತಿರೋದು ನಾನೇ. ಟೆಸ್ಟ್ ಮಾಡ್ ಆಯ್ತಾ? ನಂಗ್ ಹಶ್ವಿಲ್ಲ, ನಾನ್ ಬರ್ತೀನಿ. ಮಕ್ಕಳೇ ದೇವ್ರು ಅಂದ್ರಲ್ಲ, ಈಗೇನಂತೀರಿ? ಅನ್ನೋದೇನು? ಈ ಇಬ್ರು ಮಕ್ಕಳಿಂದ ನನ್ಗೆ ತಿಕ್ಕಲ್ ಹಿಡಿದ್ ಬಿಡ್ತು. ಇದು ಒರಿಜಿನಲ್, ಇದು ಡೂಪ್ಲಿಕೇಟ್ ಅಲ್ಲ. ಇದು ಒರಿಜಿನಲ್, ಇದು ಡೂಪ್ಲಿಕೇಟ್. ಇದು ಒರಿಜಿನಲ್, ಇದು ಡೂಪ್ಲಿಕೇಟ್ ಅಲ್ಲ. ಇದು ಒರಿಜಿನಲ್, ಇದು ಡೂಪ್ಲಿಕೇಟ್. ಒರಿಜಿನಲ್ ಡೂಪ್ಲಿಕೇಟ್. ಅಯ್ಯೋ ಅಯ್ಯೋ ಅಯ್ಯೋ. ಲೆಕ್ಕ ಬರೆಯೋಣ ಅಂದ್ರೆ ಪೆನ್ ಎರಡು, ತಪ್ಕೊಂಡು ಹಾಯಾಗಿರೋಣ ಅಂದ್ರೆ ಎರಡು ಹೆಂಡ್ರು, ನಿಜ ಹಾಕೊಂಡು ಹಿಡಿಯೋಣ ಅಂದ್ರೆ ಮಕ್ಕಳೆರಡು. ನಾನ್ ಕಾಲಿಡೋ ಜಾಗದಲ್ಲಿ ಎಲ್ಲ ಡಬಲೋ ಡಬಲ್, ನನ್ನ ಬಾಳೆ ಎಲ್ಲ ಒಳಿ ಜೋಳಿ ಮಯ. ಅಯ್ಯೋ 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 ಅಯ್ಯೋ. ಏನಮ್ಮ ಕೆಲ್ಸಕ್ಕೆ ಹೇಗ್ ಹೋಗ್ತೀವಿ? ನಡ್ಕೊಂಡ್ ಹೋಗ್ತೀನಿ. ಯಾಕೆ ನಡ್ಕೊಂಡ್ ಹೋಗ್ಬೇಕು? ಬಸ್ ಗಿಸ್ಗೆ ಕಾಸಿಲ್ಲ. ಬಸ್ ಕಾಸರಿ, ಗಿಸ್ಕಿ ಯಾಕೆ? ನಾ ಬರ್ಲ? ಅದೇ ಪ್ರಶ್ನೆ, ಅದೇ ಧ್ವನಿ. ಇವಳೇ ಭೈರವಿ.
ಕ್ಯಾಚ್ ಹಿಡಿಯಕ್ಕೆ ನಾನೇನ್ ಕಪಿಲ್ ದೇವ? ನೀವು ಕಪಿಲ್ ದೇವ್ ಅಲ್ಲ, ಅಕೌಂಟೆಂಟ್ ಗುಂಡಣ್ಣ. ನಾನೊಂದು ಹೋಗದ್ ಕೇಳ್ತೀನಿ, ಹೇಳ್ತೀರಾ? ಟ್ರೈ ಮಾಡ್ತೀನಿ. ಅಂಗಣ್ಣ ಮಂಗಣ್ಣ ಅಂಗಿ ಬಿಚ್ಕೊಂಡು ನುಂಗಣ್ಣ. ಈಗೇನು ಹೇಳ್ತೀರಾ? ಅಂಗಣ್ಣ ಮಂಗಣ್ಣ ಆಗ್ಲಿಲ್ಲ, ಈ ಗುಂಡಣ್ಣ ಮಂಗಣ್ಣ ಆಗ್ಬಿಟ್ಟ. ಇಲ್ಲೂ ಡಬಲು. ಅಯ್ಯೋ, ನಿಮ್ ತಂದೆ ನಿಲ್ಲು ಭವಾನಿ, ಓರ್ಬಣ ಭವಾನಿ, ಭವಾನಿ ನಾನಮ್ಮ ನಿಮ್ ತಂದೆ ಭವಾನಿ, ನಿಲ್ಲಮ್ಮ ನಿಲ್ಲು ಭವಾನಿ, ನಿಲ್ಲು ಭವಾನಿ. ಕಾಳ್ ನನ್ನ ಮಗನೆ ತಪ್ಪಿಸ್ಕೊಳಕ್ ನೋಡ್ತೀನಿ. ಇನ್ನೊಂದ್ಸಲ ತಪ್ಪಿಸ್ಕೊಳಕ್ ಪ್ರಯತ್ನ ಪಟ್ರೆ ನಿನ್ನ ಜೀವ ಸಹಿತ ಉಳಿಸೋದಿಲ್ಲ.